ಏನಾ ಹಲೋ ಯಾರು ನೀನು? ನಮಸ್ಕಾರ. ಹಲೋ, ಯಾರು ನೀನು? ಸಿದ್ಧಲಿಂಗೇಶ್ ಅಂತ ಮಾತಾಡೋದು ಬೆಂಗಳೂರಿಂದ. ಯಾರ? ಸಿದ್ಧಲಿಂಗೇಶ್ ಅಂತ ಬೆಂಗಳೂರಿಂದ. ಏನ್ ಬೇಕು? ಒಂದ್ ಮಾಹಿತಿ ಕೇಳಬೇಕಿತ್ತು ನಮ್ಮ ಹತ್ರ, ಅದಕ್ಕೆ ಫೋನ್ ಮಾಡಿದೆ ನಾನು. ಒಂದ್ ಮಾಹಿತಿ ಬೇಕಾಗಿತ್ತು. ಈಗ BCA 6 ಅಲ್ಲ ಮೇಡಮ್, BCA 26 ಗುರುಗಳೇ ಮಾತ್ರಿ ಮಿಸ್ಸಸ್ ಪ್ರೆಗ್ನೆಂಟ್ ಇದಾರೆ. ಕೊಡು ಕೊಡು. ಈಗಲೇ ಈಗಲೇ ತಗೋ, ಈಗಲೇ ದಿನಕ್ ನಾಲ್ಕು ಬಾರಿ ತಗೋಬೇಕು. ಅದು ದೊಡ್ಡ ಬಾಟಲ್ ತಗೊಂಬಾ, SBL ಕಂಪನಿದು. ಮತ್ತೆ ಸುಮಾರು ಎರಡ್ ಮಗು ಆಗಿ ಒಂದೂವರೆ ವರ್ಷ ಹಾಲ್ ಬಿಡೋ ತನಕ ತಗೊಳ್ಳಿ. ಸರ್ ನಮಸ್ತೆ. ಆಯ್ತು ಸರ್, ಅದು BCA 26 ಅದು ನೀವು ಯಾಕೋ ಹೇಳಿದ್ ಕೇಳಿದೆ ನಾನು. ನನಗೆ ಒಂದ್ ಸ್ವಲ್ಪ ಹಿಂದೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿತ್ತು. ಗೊತ್ತು, ಸ್ವಲ್ಪ ಲೇಟ್ ಪ್ರೆಗ್ನೆನ್ಸಿ. ಎಷ್ಟು ವಯಸ್ಸು ನಿಮ್ಗೆ ಇವಾಗ? ಗೊತ್ತಾಯ್ತಾ, 32. ತುಂಬಾ ಒಳ್ಳೇದಾಗತ್ತೆ, ತಗೊಳ್ಳಿ. ಅದೇ ಸರ್, ಅದೇ ಫ್ಲೂಡು ಅದೆಲ್ಲ ನೋಡ್ತಾ ಇದ್ದೆ ಇಂಟರ್ನೆಟ್ ಅಲ್ಲಿ, ನನ್ಗೆ ಅಷ್ಟೊಂದು ಮಾಹಿತಿ ಗೊತ್ತಾಗ್ಲಿಲ್ಲ. ತುಂಬಾ ಶ್ರೇಷ್ಠವಾದ ಮಗು ಹುಟ್ಟುತ್ತೆ, ದೇಶಭಕ್ತ ಮಗು ಹುಟ್ಟುತ್ತೆ. ನಿನ್ ಗಂಡನು ದೇಶಭಕ್ತ, ಅವನು ಅವನು ತುಂಬಾ ಪ್ರಾಮಾಣಿಕವಾಗಿ ಬದುಕಿದ್ದಾನೆ ಪಾಪ. ಅವನು ಅವನು ಎಲ್ಲ ಜನಗಳಿಗೂ ಆಫೀಸರ್ಸ್ಗೂ ಮಧ್ಯೆ ಸ್ಯಾಂಡ್ವಿಚ್ ಆಗಿ ಕಷ್ಟಗಳು ಪಟ್ಟಿದ್ದಾನೆ. ಅವನಿಗೆ ತುಂಬಾ ದೇಶಭಕ್ತ ಮಗು ಹುಟ್ಟುತ್ತೆ, ವಿಶ್ವನೇ ಅವ ಮಗುನ ಇಷ್ಟಪಡುತ್ತೆ, ಹಂಗಿರುತ್ತೆ. ಥ್ಯಾಂಕ್ ಯು ಸರ್. ಅದೇ ಅದು ಕಂಟಿನ್ಯೂ ಡಿಲಿವರಿ ಆಗೋವರೆಗೂ ತಗೊಳ್ಳೋಣ. ನೋಡೋ, ಇವಾಗ ನನಗೆ ಇರಿಟೇಟ್ ಆಗುತ್ತೆ, ಕೋಪ ಬರುತ್ತೆ. ನಾನು ಈಗ ತಾನೇ ಹೇಳಿದೆ, ಮಗುಗೆ ಒಂದು ಮಗು ಹುಟ್ಟಿ ಅದು ಹಾಲ್ ಬಿಡೋ ತನಕ, ತಾಯಿ ಹಾಲ್ ಬಿಡೋ ತನಕ ಆರಾಮ ಕೊಡಿ. ಮಗು ತಾಯಿ ಹಾಲ್ ಬಿಡೋ ತನಕ ತಗೊಳ್ತಾನೆ ಇರಿ, ಸೈಡ್ ಎಫೆಕ್ಟ್ಸ್ ಇಲ್ಲ, ತರಕಾರಿ ಇದ್ದಂಗೆ. ಸರಿ ಸರ್. ಆದ್ರೂ ಬೆಳಗಿನ ಜಾವ ಉಪಹಾರ ಸ್ವಲ್ಪ ಕಡಿಮೆ ಮಾಡಿ, ಸ್ವಲ್ಪ ಏನು ಫುಲ್ ಕಡಿಮೆ ಮಾಡ್ಬಿಡು, ಬರೀ ಹಣ್ಣು ಹಂಪಲು ತಿನ್ನು. ಮಧ್ಯಾಹ್ನ ನೀನು ಸಲಾಡ್ ಜೊತೆಗೆ ನಿನ್ಗೇನ್ ಬೇಕೋ ಅದ್ ತಿನ್ಕೋ, ಜಂಕ್ ಫುಡ್ ಅವಾಯ್ಡ್ ಮಾಡು. ರಾತ್ರಿ ಆದಷ್ಟು 7 ಗಂಟೆ ಒಳಗಡೆ ಒಳ್ಳೆ ಊಟ ಮಾಡು. ಹಸಿವಾದ್ರೆ ಸ್ವಲ್ಪ ಏನಾದ್ರು ಇದು ಕೆಲವು ಡ್ರಿಂಕ್ಸ್ ತಗೋ, ಇದು ಈ ಇದು ಗಂಜಿ, ಗಂಜಿ ಬಿಟ್ರೆ ಬೇರೆ ತಗೋಬೇಡ 7 ಗಂಟೆ ಮೇಲೆ. ಇಷ್ಟು ಮಾಡ್ಕೋ, ಬೆಸ್ಟ್ ಮಗು ಹುಟ್ಟುತ್ತೆ. ಸರಿ, ಥ್ಯಾಂಕ್ ಯು ಸರ್.